Dear students, here first you see biology chapter 4 animal kingdom. Here we are going to study certain phylum in animal kingdom. Last class what we studied about what you call cylindrates. Cylindrates are the first thing. First time alli navu yen notice madidre tissue grade of aggregation kandu bandanta jeevigalu first time. ಆಮೇಲೆ ಅಲ್ಲಿ ಇನ್ ಸಮ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಟೂ ಜರ್ನ್ ಲೇಯರ್ಸ್ ಆರ್ ದೇರ್ ಎಕ್ಟೆಡ್ ಆರ್ ಅಂಡ್ ಎಂಡೆಡ್ ಆರ್ ಮೀನ್ಸ್ ಆಫ್ ದಿ ಐಸ್ ದೇರ್ ಅಲ್ಲಿ ಸಿಲಿಂಡ್ರೇಟ್ಸ್ ಅಲ್ಲಿ ಗ್ಯಾಸ್ಟ್ರೋವೆಸ್ಲರ್ ಕ್ಯಾವಿಟಿ ಡೈಜೆಷನ್ ಎಕ್ಸ್ಟ್ರಾ ಸೆಲ್ಲರ್ ಸ್ವಲ್ಪ ಎಕ್ಸ್ಟ್ರಾ ಸೆಲ್ಲರ್ ಡೈಜೆಷನ್ ಕಂಡು ಬಂತು ಇಂಟ್ರಾ ಸೆಲ್ಲರ್ ಡೈಜೆಷನ್ ಇತ್ತು ಆಮೇಲೆ ಅಲ್ಲಿ ಡಿಫೆನ್ಸ್ಗೆ ಹೆಂಗೆ ಸ್ಟಿಂಗಿಂಗ್ ಸೆಲ್ಸ್ ಇದ್ದು ಬಾಡಿ ಕಾಲ್ದಿನ ನಿಡೋಬ್ಲಾಸ್ಟ್ ಅನ್ನೋದು ಅಂಡ್ ಅಲ್ಲಿ ಯು ಕ್ಯಾನ್ ಸಿ ಸಮ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಯಸ್ ರೈಟ್ ಅಂಡ್ ಹಿಯರ್ ಸಮ್ ಆಫ್ ಸರ್ಟನ್ ಸಮ್ ಆಫ್ ದಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆರ್ ದೇರ್ ಅಂಡ್ ದಿಸ್ ಮೇ ಬಿ ದಿಸ್ ಮೋಸ್ಟ್ ಆಫ್ ದಿ ಕ್ಯಾರೆಕ್ಟರ್ಸ್ ಆರ್ ಫೆಮಿಲಿಯರ್ ವಿತ್ ರಿಗಾರ್ಡ್ ಟು ದಿ ಸಿಲಿಂಡ್ರೇಟ್ಸ್ ತರನೇ ಅನ್ಸಿರೋ ಸಮ್ ಆಫ್ ದಿ ಕ್ಯಾರೆಕ್ಟರ್ಸ್ ಆರ್ ಡಿಫ್ರೆಂಟ್ ಹಂಗಾಗಿ ವಿ ಆರ್ ಸ್ಟಡಿಂಗ್ ಒನ್ ಮೋರ್ ಫೈಲ್ ಅದರ್ ಕಾಲ್ ಟಿಲೋಬ Most of the characters are similar to that of cylindrates, but it shows some of the special characters are there. So we are going to study that in a separate phylum called Ctenophora. This Ctenophora, now, idralli yav level of aggregation angare and cylindrate alli yav tara iddu level of aggregation tissue grade of aggregation. Hangagi ee phylum Ctenophora is also some of the characteristic like, for example, cylindrate like. This is also Ctenophora example and I have written the diagram. This is a Ctenophora example called Durobranchia. The example under this phylum. The animal of this phylum is a Durobranchia. This Ctenophora phylum is a very exhibit characteristic one. It exhibits some characteristic like, for example, these are what you call them, they show tissue grade of aggregation, organization. They show tissue grade of organization ಇವರು ಏನಿದೆ ಟಿಶ್ಯೂ ಗ್ರೇಡ್ ಆಫ್ ಅಗ್ರಿಗೇಟ್ ಟಿಶ್ಯೂ ಸೆಲ್ ಸೆಲ್ಸ್ ಎಲ್ಲ ಸೇರ್ಕೊಂಡು ಅಗ್ರಿಗೇಟ್ ಆಗಿ ಒಂದು ಡೆಫಿನೆಟ್ ಫಂಕ್ಷನ್ ಮಾಡಂಗೆ ಪಡ್ಕೊಳ್ತೇನೆ ಗ್ರೂಪ್ ಟುಗೆದರ್ ಆಗಿದ್ದಾವೆ ಕಂಡ್ರೆ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಈ ಜೀವಿಗಳಲ್ಲಿ ನಾವು ಕಂಡು ಬರ್ತೀವಿ ಅಂಡ್ ಇಲ್ಲಿ ಸಿಮಿಟ್ರಿ ನೋಡಿದ್ರೆ ನಾವು ಸಿಲಿಂಡ್ರೈಡ್ಸ್ ಅಲ್ಲಿ ರೇಡಿಯಲ್ ಸಿಮಿಟ್ರಿ ಬಟ್ ಇದರಲ್ಲಿ ಸಹ ರೇಡಿಯಲ್ ಸಿಮಿಟ್ರಿನೂ ಇದೆ ಅಂಡ್ ಆಸ್ ಕಳೆದ್ರೆ ಬೈಲಾಟ್ರಲಿ ಸಿಮಿಟ್ರಿ ಇದೆ ಈ ಎರಡು ಸಿಮಿಟ್ರಿನ ಇದೆ ಇಂಟರ್ಮಿಡಿಯೇಟ್ ಅಂದ್ರೆ ನಾವು ನೆಕ್ಸ್ಟ್ ಜೀವಿಗಳು ಎಲ್ಲ ಬೈಲಾಟ್ರಲ್ ಸಿಮಿಟ್ರಿ ಬರ್ತವೆ ಹಂಗಾಗಿ ನೆಕ್ಸ್ಟ್ ಸಿಲಿಂಡ್ರೈಟ್ ಯಾವ ಸಿಮೆಟ್ರಿ ಅಂದ್ರೆ ಕಳೆದ ರೇಡಿಯಲ್ ಸಿಮೆಟ್ರಿ ಇದು ಇಂಟರ್ಮಿಡಿಯೇಟ್ ಬಿಟ್ವೀನ್ ದಿ ಟೂ ಸಿಮೆಟ್ರಿ ಇಟ್ ಇಸ್ ಇಂಟರ್ಮಿಡಿಯೇಟ್ ಬಿಟ್ವೀನ್ ಸಿಲಿಂಡ್ರೈಟ್ ದಂಗೆ ರೇಡಿಯಲ್ ನೆಕ್ಸ್ಟ್ ಫ್ಲಾಟಿಯಲ್ ಮೀನ್ಸ್ ಬರುತ್ತೆ ಅಲ್ಲಿ ಬೈಲಾಟ್ರಲ್ ಸಿಮೆಟ್ರಿ ಆ ಎರಡರ ಮಧ್ಯದಲ್ಲಿ ಇರುವಂತಹ ಇಂಟರ್ಮಿಡಿಯೇಟ್ ಕ್ಯಾರೆಕ್ಟರ್ ಎರಡು ಸಿಮೆಟ್ರಿನ ಸ್ವಲ್ಪ ತೋರಿಸ್ತದೆ ಹಂಗಾಗಿ ದಟ್ ವಿ ಕ್ಯಾನ್ ಮೇಕ್ ದಿಸ್ ಫೈಲಮ್ ಇಸ್ ಅ ಕನೆಕ್ಟಿಂಗ್ ಲಿಂಕ್ ಬಿಡಿ ಸಿಲಿಂಡ್ರೇಟ್ ವಿತ್ ದಟ್ ಆಪರ್ಟಿ ಕಾಲ್ ದಿಸ್ ನೆಕ್ಸ್ಟ್ ಫೈಲಮ್ ಕಾಲ್ ಫ್ಲಾಟಿಯಲ್ ಮೀನ್ಸ್ ವೇರ್ ಯು ಕ್ಯಾನ್ ಸಿ ದಿ ಬೈಲಾಟ್ರಲ್ ಸಿಮೆಟ್ರಿ ನೆಕ್ಸ್ಟ್ ಫೈಲಮ್ ಇಲ್ಲಿ ಇದರಿಂದ ಕಡೆ ಇದ್ದ ಫೈಲಮ್ ಸಿಲಿಂಡ್ರೇಟ್ ರೇಡಿಯಲ್ ಸಿಮೆಟ್ರಿ ಅಂದ್ರೆ ಎರಡರ ಮಧ್ಯದಲ್ಲಿ ಇರುವಂತಹ ಒಂದು ಸಿಮೆಟ್ರಿ ಇವುಗಳು ತೋರಿಸ್ತದೆ ಇಟ್ ಈಸ್ ಇಂಟರ್ಮಿಡಿಯೇಟ್ ಬಿಟ್ವೀನ್ ದಿ ವಾಟ್ ಯು ಕಾಲ್ ದಿ ರೇಡಿಯಲ್ ಅಂಡ್ ಬೈಲಾಟ್ರಲ್ ಸಿಮೆಟ್ರಿ ದಟ್ ಇಸ್ ವೈ ದೇ ಎಕ್ಸಿಬಿಟ್ ವಾಟ್ ಇಸ್ ದಟ್ ಸಿಮೆಟ್ರಿ ದಟ್ ಇಸ್ ಕಾಲ್ಡ್ ಬೈ ರೇಡಿಯಲ್ ಸಿಮೆಟ್ರಿ ಏನ್ ತೋರಿಸ್ತಾರೆ ದೇ ಶೋ ಬೈ ರೇಡಿಯಲ್ ಸಿಮೆಟ್ರಿ ಬೈ ರೇಡಿಯಲ್ ಸಿಮೆಟ್ರಿ ಬೈ ರೇಡಿಯಲ್ ಸಿಮೆಟ್ರಿ ನೋಡಿ ಎರಡು ರೇಡಿಯಲ್ ಸಿಮೆಟ್ರಿ ತೋರಿಸ್ತಾವ ಅಂದ್ರೆ ಒಂದು ಪರಿಸರ ಅದ್ರಲ್ಲಿ ಒಂದು ಬೈಲಾಟ್ರಲ್ ಸಿಮೆಟ್ರಿ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಈ ಜೀವಿ ಇದೆಯಲ್ಲ ಇದರ ಮೇಲೆ ಸೆಂಟ್ರಲ್ ಆಕ್ಸಿಸ್ ಕಟ್ ಮಾಡಿದ್ರೆ ಎಲ್ಲ ಸಿಮೆಟ್ರಿ ಬರುತ್ತೆ ಅದು ಲಾಂಜಿಟ್ಯೂಡಲ್ ಆಕ್ಸಿಸ್ ಕಟ್ ಮಾಡಿದ ಸಮಭಾಗ ಬಂದ್ರೆ ಎಂತ ಸಿಮೆಟ್ರಿ ಬೈಲಾಟ್ರಲ್ ಸಿಮೆಟ್ರಿ ಅಂದ್ರೆ ಒಂದು ರೇಡಿಯಸ್ ಅಲ್ಲಿ ಬೈಲಾಟ್ರಲ್ ಸಿಮೆಟ್ರಿ ತೋರಿಸಿದ್ರೆ ಇನ್ನೊಂದು ರೇಡಿಯಸ್ ಅಲ್ಲಿ ಕಟ್ ಲೈಕ್ ದಿಸ್
ಈ ಕಟ್ ಮಾಡಿದ ಸಮ ಬರಬಾರ, ಅದೊಂದು ಸಿಮೆಟ್ರಿ. ಅದೇ ರೇಡಿಯಸ್ ಸಿಮೆಟ್ರಿ, ಅದೇ ಎರಡು ರೇಡಿಯಸ್ ಸಿಮೆಟ್ರಿ. ಅಂದ್ರೆ ಒಂದು ರೇಡಿಯಸ್ ಸಿಮೆಟ್ರಿ ಬೈಲ್ಯಾಟ್ರಲ್ ಸಿಮೆಟ್ರಿ ಆಗಿರುತ್ತೆ. ಹಂಗಾಗಿ ಎರಡು ರೇಡಿಯಸ್ ಸಿಮೆಟ್ರಿ ಅಂದ್ರೆ ಬೈ ರೇಡಿಯಲ್ ಸಿಮೆಟ್ರಿ ಇಂಟರ್ಮೀಡಿಯೇಟ್ ಪ್ಲೇನ್ ಅಂದ್ರೆ ಇಟ್ ಎಕ್ಸಿಬಿಟ್ಸ್ ರೇಡಿಯಲ್ ಸಿಮೆಟ್ರಿ ಆಸ್ ವೆಲ್ ಆಸ್ ದಿ ಬೈಲ್ಯಾಟ್ರಲ್ ಸಿಮೆಟ್ರಿ. ಬೈಲ್ಯಾಟ್ರಲ್ ಸಿಮೆಟ್ರಿ ಅಂದ್ರೆ ಲಾಂಜಿಟ್ಯೂಡಿನಲ್ ಆಕ್ಸಿಸ್ ಅಲ್ಲಿ ಕಟ್ ಮಾಡಕ್ ಸಮಭಾಗ ಬರ್ಬೇಕಪ್ಪ. ಇಲ್ಲಿ ನೋಡಿ ಈ ಜೀವಿ ನೋಡಿ ಉದ್ದ ಕಟ್ ಮಾಡಿ ಸಮಭಾಗ ಬರ್ತದೆ. ಇನ್ನೊಂದು ಅದು ಒಂದು ರೇಡಿಯಸ್ ಒಂದು ಪ್ಲೇನ್ ಅನ್ಕೋಬಹುದು. ಇನ್ನೊಂದು ಪ್ಲೇನ್ ಈಗ ಹೋದ್ರೆ ಮಾತ್ರ ಸಮಭಾಗ ಬರುತ್ತೆ. ಇನ್ನೊಂದು ಫ್ಲಾಶ್ ಲೈಟ್ ಅನ್ನು ಕಟ್ ಮಾಡ್ಕೊಂಡು ಸೆಂಟ್ರಲ್ ಆಕ್ಸಿಸ್ ಮುಖ ಅನ್ನೋದು ಮಾತ್ರ ಇನ್ನೊಂದು ಸಮಭಾಗ ಬರುತ್ತೆ, ಅದು ಒಂದು ರೇಡಿಯಸ್. ಆದ್ರೆ ಇನ್ನು ಬೇರೆ ಯಾವ್ದೇ ಪ್ಲೇನ್ ಕಟ್ ಮಾಡಿ ಸಮಭಾಗ ಬರ್ತದೆ ನೋಡಿ. ಈಗ ಏನೋ ಕಟ್ ಮಾಡಕ್ ಹೋದ್ರೆ ಹಿಂಗ್ ಕಟ್ ಮಾಡಕ್ ಹೋದ್ರೆ ಹಾಗಾಗಿ ಎರಡು ರೇಡಿಯಸ್ ಅಲ್ಲಿ ಸಿಮಿಟ್ರಿ ತೋರಿಸ್ತದೆ. ಅದ್ರಲ್ಲಿ ಒಂದು ಬೈಲ್ಯಾಟ್ರಲ್ ಸಿಮಿಟ್ರಿ ಆಗಿದೆ, ಒಂದು ರೇಡಿಯಸ್ ಮಾತ್ರ ಅದು ಬೈಲ್ಯಾಟ್ರಲ್ ಸಿಮಿಟ್ರಿ ತೋರಿಸ್ತದೆ. ಹಿಂಗ್ ಹಂಗಾಗಿ ದಿಸ್ ಟೈಪ್ ಆಫ್ ಸಿಮಿಟ್ರಿ ಇಸ್ ಕಾಲ್ಡ್ ಆಸ್ ಬೈ ರೇಡಿಯಲ್ ಸಿಮಿಟ್ರಿ. ಬೈ ರೇಡಿಯಲ್ ಎಕ್ಸಿಬಿಟ್ ಇಂಟರ್ಮೀಡಿಯೇಟ್ ಸಿಮಿಟ್ರಿ ಬಿಟ್ವೀನ್ ರೇಡಿಯಸ್ ರೇಡಿಯಲ್ ಸಿಮಿಟ್ರಿ ಅಂಡ್ ಬೈಲ್ಯಾಟ್ರಲ್ ಸಿಮಿಟ್ರಿ ಇಟ್ಸ್ ಬೈ ಇಸ್ ಕಾಲ್ಡ್ ಇಸ್ ಎ ಬೈ ರೇಡಿಯಲ್ ಸಿಮಿಟ್ರಿ. ಇಂಥ ಸಿಮಿಟ್ರಿ ತೋರಿಸೋದು ಬೈ ರೇಡಿಯಲ್ ಸಿಮಿಟ್ರಿನ ಎಕ್ಸಿಬಿಟ್ ಮಾಡುತ್ತೆ. ಆಮೇಲೆ ಇವು ಮೋಸ್ಟ್ ಆಫ್ ದೀಸ್ ಅಕ್ವಾಟಿಕ್ ಆರ್ಗನಿಸಮ್ಸ್ ಆಗಿದ್ದು ಸಮುದ್ರದಲ್ಲಿ ಹೆಚ್ಚಿ ಕಂಡು ಬರುವಂತಹ ಜೀವಿಗಳು. ದೇ ಎಕ್ಸಿಬಿಟ್ ವಾಟ್ ಕಾಲ್ಡ್ ಬಯೋಲುಮಿನಿಯಸೆನ್ಸ್. ಎಕ್ಸಿಬಿಟ್ ಫಿನಾಮಿನಾ ಕಾಲ್ಡ್ ಬಯೋಲುಮಿನಿಯಸೆನ್ಸ್. ಇದನ್ನ ನೆನ್ಪಿಡ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಎಕ್ಸ್ಪರ್ಟಿಸ್ಮೆಂಟ್ ಬೈ ಬಯೋಲುಮಿನಿಯಸೆನ್ಸ್ ಅಂತ ಕೇಳ್ತಾರೆ. ದೇ ಶೋ ಬಯೋಲುಮಿನಿಯಸೆನ್ಸ್. ದೇ ಶೋ ಬಯೋ ಪ್ರಾಪರ್ಟಿ ಪ್ರಾಪರ್ಟಿ ಆಫ್ ಎಮಿಟಿಂಗ್ ಪ್ರಾಪರ್ಟಿ ಆಫ್ ಎಮಿಟಿಂಗ್ ದಿ ಲೈಟ್ ಪ್ರಾಪರ್ಟಿ ಆಫ್ ಎಮಿಟಿಂಗ್ ದಿ ಲೈಟ್ ಬೈ ಯಾವುದು ಜೀವಿಗಳು ಮತ್ತೆ ಬಯೋ ಲೈಫ್ ಲಿವಿಂಗ್ ಆರ್ಗನಿಸಮ್ ಲಿವಿಂಗ್ ಆರ್ಗನಿಸಮ್ಸ್ ಈಸ್ ಕಾಲ್ಡ್ ಬಯೋಲುಮಿನೋಸೆನ್ಸ್. ಅದಕ್ಕೆ ನಾವು ಬಯೋಲುಮಿನೋಸೆನ್ಸ್ ಅಂತ ಕರೀತೀವಿ. ಇಂಥ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡೋಕ್ಕೆ ನಾವು ಬಯೋಲುಮಿನೋಸೆನ್ಸ್. ಇದು ಎಲ್ಲಿ ಕಂಡು ಬರಿದೆ ಅಂದ್ರೆ ಟಿನೋಫೋರಾ ಟಿನೋಫೋರಾ ಜೀವಿಗಳಲ್ಲಿ ಈ ಒಂದು ಪ್ರಾಪರ್ಟಿ ಇದೆ. ಇದು ಕಾಲ್ಡ್ ಎಮಿಟಿಂಗ್ ದಿ ಲೈಟ್ ಎಮಿಟಿಂಗ್ ದಿ ಲೈಟ್ ಇದು ಕಾಲ್ಡ್ ಬಯೋಲುಮಿನೋಸೆನ್ಸ್. ಈಸಲಿ ಇನ್ ಕೇಸ್ ಆಫ್ ದಿಸ್ ಅಲ್ಲಿ ಸೆಕ್ಸಸ್ ಆರ್ ನಾಟ್ ಸಪರೇಟ್, ಮೇಲ್ ಬೇರೆ ಫಿಮೇಲ್ ಬೇರೆ ಅಂತ ಹೇಳಲ್ಲ. ಅದಕ್ಕೆ ಬೈಸೆಕ್ಷುಯಲ್ ಅಥವಾ ಮಾನೋಯೀಸಿಯಸ್ ಎರಡು ಒಂದೇ ಸೆಕ್ಸ್ ಹಾಕೊಂಡು ಒಂದೇ ಜೀವಿಯಲ್ಲಿ ಕಂಡು ಬರ್ತಾ ಕಾಲದ ಮೇಲೆ ಅಂತ ಅನಿಮಲ್ಸ್ ನಾವು ಬೋತ್ ಸೆಕ್ಸ್ ಆರ್ಗನ್ಸ್ ಪ್ರೆಸೆಂಟ್ ಇನ್ ದಿ ಸೇಮ್ ಇಂಡಿವಿಜುವಲ್ ಈಸ್ ಕಾಲ್ಡ್ ಮೇಲ್ ಹರ್ಮೋಪ್ರೈಟ್ ಅಂತ ಹೇಳ್ತೀವಿ. ಹರ್ಮೋಪ್ರೈಟ್ ಅಂದ್ರೆ ಬೋತ್ ಸೆಕ್ಸ್ ಆರ್ಗನ್ಸ್ ಒಂದೇ ಜೀವಿಯಲ್ಲಿ ಇರೋದಕ್ಕೆ ನಾವು ಹರ್ಮೋಪ್ರೈಟ್ ಅಂತ. ಹಂಗಾಗಿ ಇಲ್ಲಿ ಸೆಕ್ಸಸ್ ಆರ್ ನಾಟ್ ಸಪರೇಟ್, ಸಪರೇಟ್ ಬೇರೆ ಬೇರೆ ಜೀವಿಗಳೆಲ್ಲ ಒಂದರಲ್ಲೇ ಇದ್ದಾರೆ ಅಂತ ಹರ್ಮೋಪ್ರೈಟ್ ಅಂತ ಹೇಳ್ಬೋದು. ಇಲ್ಲಿ ಸೆಕ್ಸಸ್ ಆರ್ ನಾಟ್ ಸಪರೇಟ್ ನೆಕ್ಸ್ಟ್ ಕ್ಯಾರೆಕ್ಟರ್ ಈ ಸೆಕ್ಸಸ್ ಆರ್ ಸೆಕ್ಸಸ್ ಆರ್ ಮೇಲ್ ಫಿಮೇಲ್ ಬೇರೆ ಇಲ್ಲ ಎಲ್ಲ ಒಂದರಲ್ಲೇ ಇರುತ್ತೆ. ಮೇಲ್ ಸೆಕ್ಸ್ ಆರ್ಗನ್ ಅಂದ್ರೆ ಸೆಕ್ಸಸ್ ಆರ್ ನಾಟ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ರೀಪ್ರೊಡ್ಯೂಸ್ ಬೈ ಸೆಕ್ಷುಯಲ್ ಮೆಥಡ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಿ ಯೂಸ್ ಆಗ್ತವೆ. ರಿಪ್ರೊಡಕ್ಷನ್ ಈಸ್ ಬೈ ಯಾವ ಮೆಥಡ್ ಸೆಕ್ಷುಯಲ್ ಮೆಥಡ್ ಸೆಕ್ಷುಯಲ್ ಮೆಥಡ್
ಆಮೇಲೆ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್ ಇಸ್ ಎಕ್ಸ್ಟ್ರಾ, ಇಟ್ ವಿಲ್ ಟೇಕ್ ಪ್ಲೇಸ್ ಔಟ್ ಸೈಡ್ ದಿ ಬಾಡಿ ಆಫ್ ಆರ್ಗನಿಸಮ್ ನಡೆಯುತ್ತದೆ, ಅಂಡ್ ವಿತ್ ಇಂಡೈರೆಕ್ಟ್ ಡೆವಲಪ್ಮೆಂಟ್ ನಾರ್ಮಲ್ ಸ್ಟೇಜಸ್ ಅಲ್ಲಿ ಇದೆ. ಹಾಗಾಗಿ ಸೆಕ್ಸಸ್ ಆರ್ ಸಪರೇಟ್ ಫರ್ಟಿಲೈಸೇಷನ್ ಅಂದ್ರೆ ಈ ಗ್ಯಾಮೆಟ್ ಕೂಡ್ಕೊಂತವಲ್ಲ ಅವು ಹೊರಗಡೆಗೆ ಅಂದ್ರೆ ಮೇಲ್ ಗ್ಯಾಮೆಟ್ ಅಂಡ್ ಫೀಮೇಲ್ ಗ್ಯಾಮೆಟ್ ರಿಲೀಸ್ ಇನ್ ದಿ ಮೀಡಿಯಂ ಆಫ್ ವಾಟರ್ ವೇರ್ ದೇ ಗೆಟ್ ಫ್ಯೂಸ್ ಎರಡು ಸೆಲ್ ಸೇರ್ಕೊಂಡ್ತಾರೆ. ಅದಕ್ಕೆ ಫರ್ಟಿಲೈಸೇಷನ್ ಇಸ್ ಹೊರಗಡೆ ಫೀಮೇಲ್ ಬಾಡಿ ಹೊರಗಡೆ ನಡೆಯಲ್ಲ, ಬಾಡಿಯಿಂದ ಹೊರಗಡೆ ನಡೀತದೆ, ಎರಡು ಗ್ಯಾಮೆಟ್ ಹೊರಗಡೆ ರಿಲೀಸ್ ಆಗ್ತಿದ್ರೆ ನೋಡಿರ್ತಾರೆ ಆತರ. ಯಾಕಂದ್ರೆ ಇಲ್ಲಿ ಫರ್ಟಿಲೈಸೇಷನ್ ಇಸ್ ಎಕ್ಸ್ಟರ್ನಲ್ ಹೊರಗಡೆಗೆ ಕಾರ್ಯವಾಗಿದೆ. ಎಕ್ಸ್ಟರ್ನಲ್ ಬೆಳವಣಿಗೆಯಲ್ಲಿ ಅನೇಕ ಹಂತಗಳಿದೆ. ಒಂದೇ ಸರಿ ಡೈರೆಕ್ಟ್ ಆಗಿ ಬೆಳವಣಿಗೆ ಆಗಲಿ ರೈನ್ ಒನ್ಸ್ ಡ್ಯೂ ಬರ್ತ್ ಕೊಡೋದಿಲ್ಲ. ಇಂಡೈರೆಕ್ಟ್ ಡೆವಲಪ್ಮೆಂಟ್ ಇದೆ, ಅನೇಕ ಲಾರ್ವಲ್ ಈ ತರ ಇಲ್ಲಿ ಪಡ್ಕೊಂಡಿವೆ. ಡೆವಲಪ್ಮೆಂಟ್ ಇಸ್ ಪಡ್ಕೊಂಡಿವೆ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಏನಾಗಿರುತ್ತೆ, ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್, ಡೆವಲಪ್ಮೆಂಟ್ ಏನಾಗಿದೆ ಇಂಡೈರೆಕ್ಟ್ ಟೈಪ್ ಆಫ್ ಡೆವಲಪ್ಮೆಂಟ್ ಇದೆ. ಆಮೇಲೆ ಇನ್ ಕೇಸ್ ಆಫ್ ದಿಸ್ ಅಲ್ಲಿ ಡೈಜೆಷನ್ ಇಸ್ ಎ ಇಂಟ್ರಾಸೆಲ್ಯುಲರ್ ಅಂಡ್ ಎಕ್ಸ್ಟ್ರಾಸೆಲ್ಯುಲರ್. ನೀವು ಸಿಲಿಂಡ್ರೇಟ್ ಕರೆಕ್ಟ್ ಇಂಟ್ರಾಸೆಲ್ಯುಲರ್ ಅಂಡ್ ಎಕ್ಸ್ಟ್ರಾಸೆಲ್ಯುಲರ್ ನೋಡಿ, ಇದರಲ್ಲಿ ಸಿಲಿಂಡ್ರೇಟ್ ಕರೆಕ್ಟ್ ಇದೆ, ಡೈಜೆಷನ್ ಇಂಟ್ರಾಸೆಲ್ಯುಲರ್ ಎಕ್ಸ್ಟ್ರಾಸೆಲ್ಯುಲರ್ ಅಲ್ಲಿ ಸಿಲಿಂಡ್ರೇಟ್ ಇದೆ. ಅಲ್ಲಿ ಟಿಶ್ಯೂ ಗ್ರೇಡ್ ಇದೆ, ಇಲ್ಲಿಯೂ ಸಹ ಟಿಶ್ಯೂ ಗ್ರೇಡ್ ಇದೆ. ಅಲ್ಲಿ ರೇಡಿಯಲ್ ಸಿಮೆಟ್ರಿ ಇದೆ, ಇಲ್ಲಿ ನೋಡಿ ರೇಡಿಯಲ್ ಸಿಮೆಟ್ರಿ ಮತ್ತೆ ಬೈಲೇಟ್ ಎರಡು ಬರುತ್ತೆ. ಹಾಗಾಗಿ ಇಟ್ಸ್ ನಾಟ್ ಲಿಂಕ್ಡ್ ವಿತ್ ದಟ್ ಆಫ್ ದಿಸ್ ವರ್ಟಿಕಲ್ ದಿಸ್ ಎ ಸಿಲಿಂಡ್ರೇಟ್. ಆಮೇಲೆ ಬೈಲೇಟಲ್ ಸಿಮೆಟ್ರಿ ನೆಕ್ಸ್ಟ್ ಫೈಲ್ ಆಗಿ ಹಂಗಾಗಿ ಇಂಟರ್ಮೀಡಿಯೇಟ್ ಇರೋದ್ರಿಂದ ಇದನ್ನ ಒಂದು ಸಪರೇಟ್ ಆಗಿ ನಾವು ಸ್ಟಡಿ ಮಾಡ್ತೀವಿ. ಇಲ್ಲಿ ಡೈಜೆಸ್ಟರ್ ಇಸ್ ವಾಟ್ ಕಾಲ್ ದಿ ಮೆಸ್ ಇಂಟ್ರಾ ಸೆಲ್ಲರ್ ಅಥವಾ ಎಕ್ಸ್ಟ್ರಾ ಸೆಲ್ಲರ್. ಡೈಜೆಸ್ಟರ್ ಜೀರ್ಣ ಆಗುವಂತ ಜೀರ್ಣ ಕ್ರಿಯೆ. ಡೈಜೆಸ್ಟ್ ಇಸ್ ಎಕ್ಸ್ಟ್ರಾ ಸೆಲ್ಲರ್, ಸೆಲ್ ನ ಹೊರಗಡೆ ಇರುತ್ತೆ. ಹಾರ್ ಇಂಟ್ರಾ ಸೆಲ್ಲರ್ ಡೈಜೆಸ್ಟ್. ಇಲ್ಲಿ ಈ ಜೀವಿಗಳಲ್ಲಿ ಇನ್ನೊಂದು ಒಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ದೀಸ್ ಆರ್ ಕಾಲ್ಡ್ ಡಿಪ್ಲೋಬ್ಲಾಸ್ಟಿಕ್. ನಾವ್ ಹೆಂಗೆ ಸಿಲಿಂಡ್ರೇಟ್ ಅಂಡ್ ಡಿಪ್ಲೋಬ್ಲಾಸ್ಟಿಕ್ ಅಂದ್ವಿ, ಹೆಂಗೆ ಔಟರ್ ಎಕ್ಟೋಡಾರ್ ಇನ್ನರ್ ಎಂಡೋಡಾರ್ ಇನ್ ಬಿಟ್ವೀನ್ ದಿ ಕಿಸ್ ಇದೆ ನಾನ್ ಸೆಲ್ಲಾರ್ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಇರ್ತದೆ ಕಾಲ್ಡ್ ಮೀಸೋಗ್ಲಿಯಾ. ಹಾಗಾಗಿ ದೀಸ್ ಆರ್ ಆಲ್ಸೋ ಕಾಲ್ಡ್ ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಅಂದ್ರೆ ಇವು ಡಿಪ್ಲೋಬ್ಲಾಸ್ಟಿಕ್. ಬಟ್ ದೀಸ್ ಅನಿಮಲ್ಸ್ ಹೆವಿಂಗ್ ಎ ಸ್ಪೆಷಲೈಸ್ಡ್ ಸೆಲ್ಸ್ ಆರ್ ಪ್ರೆಸೆಂಟ್, ದೋಸ್ ಆರ್ ಕಾಲ್ಡ್ ಕೋಲೋಬ್ಲಾಸ್ಟ್. ದೇ ಆರ್ ಕಾಲ್ಡ್ ಅಡೇಸಿವ್ ಸೆಲ್ಸ್ ಅಂಡ್ ಎಲ್ಸ್ ನೋಡಿ ಕಾಲ್ ದೇ ಲಾಸೋ ಅಂತ ಕೇಳಿದ್ರೆ ಲ್ಯಾಸೋ ಸೆಲ್ಸ್ ಅಂತ ಕರಿತಾರೆ. ಬಟ್ ಕಾಲ್ ದೇ ಕೋಲೋಬ್ಲಾಸ್ಟ್ ಅಥವಾ ಲ್ಯಾಸೋ ಅಂತ ಕರಿತಾರೆ. ಡಿಪ್ಲೋಬ್ಲಾಸ್ಟಿಕ್ ಇವೆಲ್ಲ ಈ ಪದಗಳನ್ನ ನಾವು ಫೆಮಿಲಿಯರ್. ಡಿಪ್ಲೋಬ್ಲಾಸ್ಟಿಕ್ ಟೂ ಜರ್ನಲ್ ಲೇಯರ್ಸ್ ಆರ್ ಎಕ್ಟೋಡರ್ ಅಂಡ್ ಎಂಡೋಡರ್ ಮೀಸೋಡರ್ಮ್ ಇರೋದಿಲ್ಲ, ಟೂ ಜರ್ನಲ್ ಲೇಯರ್ಸ್ ನಮ್ಮಲ್ಲಿ ಕೊಟ್ಟಿದೆ. ಅಂಡ್ ಮತ್ತೆ ಈ ಜೀವಿಗಳಲ್ಲಿ ಒಂದು ಸ್ಪೆಷಲೈಸ್ ಇರ್ತದೆ, ಸ್ಪೆಷಲೈಸ್ ಸೆಲ್ಸ್ ಆಗ್ತದೆ. ಸ್ಪೆಷಲೈಸ್ ಸೆಲ್ಸ್ ಯಾವ್ದು ಕಾರ್ಡ್ ಕೋಲೋಬ್ಲಾಸ್ಟ್ ಅಥವಾ ಲ್ಯಾಸೋ ಸೆಲ್ಸ್ ಅಂತ ಕರೀತಾರೆ. ಫಾರ್ ಆಲ್ ಲ್ಯಾಸೋ ಸೆಲ್ಸ್ ಇವು ಅಡಿಯಸಿವ್ ಸೆಲ್ಸ್, ವಿಚ್ ಹೆಲ್ಪ್ಸ್ ಇನ್ ಕ್ಯಾಪ್ಚರಿಂಗ್ ದಿ ಫುಡ್, ಫುಡ್ ಅನ್ನ ಕ್ಯಾಪ್ಚರ್ ಮಾಡ್ತವೆ. ಅಂತ ಒಂದು ಸೆಲ್ಸ್ ಗಳು ಈ ಬಾಡಿ ಮೇಲೆ ಕಂಡು ಬರ್ತವೆ. ಅಡಿಯಸಿವ್ ಗಮ್ ಬರುವಂತದ್ದು ಆ ಫುಡ್ ಹಿಡ್ಕೊಂಡ್ ಬಿಡ್ತಾವೆ ಅಂತ ಹೇಳ್ಕೊಂಡು ಅದಕ್ಕೆ ಅದಕ್ಕೆ ಹೆಲ್ಪ್ ಮಾಡುವಂತ ಸ್ಪೆಷಲೈಸ್ ಸೆಲ್ಸ್ ಆಗ್ತದೆ ಕೋಲೋ ಬ್ಲಾಸ್ ಅಂದ್ರೆ ಲ್ಯಾಸೋ ಲ್ಯಾಸೋ ಸೆಲ್ಸ್. ಇವರಲ್ಲಿ ಮುಖ್ಯವಾದ ಜೀವಿಗಳಲ್ಲಿ ಪ್ಯೂರೋಗ್ರಾಮಿಯಾ ಅಂತ ಒಂದಿದೆ, ಅಂದ್ರೆ ಕಳೆದಿನಸೆ ಅರ್ಮೋಪೋರಾ ಅಂತ ಒಂದಿದೆ, ಕಳೆದಿನಸೆ ಪ್ಯೂರೋಗ್ರಾಮ್ ಟೀನೋಪ್ಲಾನಾ. ಅದಕ್ಕೆ ಟೀನೋಪೋರಾ ಟೀನೋಪ್ಲಾನಾ ಅಂತ ಒಂದು ಟೀ ಜೀವಿ ಇದೆ. ಟೀನೋಪ್ಲಾನಾ ಅದು ಪ್ಯೂರೋಗ್ರಾಮಿಯಾ. ಪ್ಯೂರೋಗ್ರಾಮಿಯಾ ಅಂದ್ರೆ ಕಳೆದಿನಸೆ ಅರ್ಮೋಪೋರಾ ಅರ್ಮೋ ಫ್ಲೋರಾ
थर्मोफोरा This is another example. The given example for the Tenophora, the Tenophlagellate tubercle. It's called the Thermophora. हमने Pleurobranchia. These are the some of the characteristics. में the characteristic features of the Tenophlagellate tubercle. तो तब वो फाइलम है Tenophora का वो फाइलम मरी हुआ है. Tenophora क्या पर है? Thermophora. ಆಮೇಲೆ ಬೈ ರೇಡಿಯಲ್ ಇಂಟರ್ಮೀಡಿಯೇಟ್ ಸಿಮೆಟ್ರಿ ಬಿಟ್ವೀನ್ ಬೈಲ್ಯಾಟರಲ್ ಅಂಡ್ ರೇಡಿಯಲ್ ಸಿಮೆಟ್ರಿ ದೇ ಶೋ ಬಯೋಲುಮಿನೆಸೆನ್ಸ್ ಎಕ್ಸಿಬಿಟಿ ಪ್ರಾಪರ್ಟಿ ಆಫ್ ಎಮಿಟಿಂಗ್ ದಿ ಲೈಟ್ ದಿ ಸೆಕ್ಸಸ್ ಆರ್ ನಾಟ್ ಸೆಪರೇಟ್ ಅಂದ್ರೆ ಒಂದೇ ಆರ್ಗನಿಸಮ್ ಎರಡು ಸೆಕ್ಸ್ ಆಗಿರ್ತವೆ ಒಂದೇ ಜೀವಿಯಲ್ಲಿ ಇರ್ತವೆ ಇಟ್ಸ್ ಕಾಲ್ಡ್ ದಿಮೆಸ್ ಹಾರ್ಮೋಫೋರೈಟ್ ಅಂಡ್ ರೀಪ್ರೊಡಕ್ಷನ್ ಅಂದ್ರೆ ಎರಡು ಸೆಕ್ಸ್ ಆಗಿರ್ತವೆ ಅದಕ್ಕೆ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಫರ್ಟಿಲೈಸೇಷನ್ ಅಂದ್ರೆ ಡೆವಲಪ್ಮೆಂಟ್ ಇಸ್ ಇನ್ ದಟ್ ಡೆವಲಪ್ಮೆಂಟ್ ಏನಾಗಿದೆ ಇಂಡೈರೆಕ್ಟ್ ಡೈಜೆಸ್ಟಿವ್ ಇಸ್ ಇದರ ಇನ್ಸ್ಟಾ ಸೆಲ್ಲರ್ ಅಂಡ್ ಇಂಟ್ರಾ ಸೆಲ್ಲರ್ ಅಂಡ್ ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ದೇರ್ ಇಸ್ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ ದೇರ್ ಇಸ್ ದ ಕೋಲೋಬ್ಲಾಸ್ಟ್ ದೇರ್ ಆರ್ ಅಡೆಸಿವ್ ಸೆಲ್ಸ್ ವಿಚ್ ಹೆಲ್ಪ್ಸ್ ಇನ್ ಕ್ಯಾಪ್ಚರಿಂಗ್ ದೀಸ್ ಆರ್ ದಿ ಸಮ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ವಿತ್ ರಿಗಾರ್ಡ್ ಟು ದಿ ವಾಟ್ ಕಾಲ್ಡ್ ದೇರ್ ಇಸ್ ಟಿನೋಫ್ಲೋರಾ ಅನ್ನುವಂತ ಒಂದು ಟಿನೋಫ್ಲೋರಾ ಇಸ್ ಒನ್ ಆಫ್ ದಿ ಫೈಲಮ್ So easily shows some of the characteristic of the ciliate rats and some of the characteristic of next phylum called the Plantaeolus. Okay, I want to cover this called as a complete description of the phylum called the Tenophora. Now, there is one more thing: bioluminescence. Very important. What is that bioluminescence? The property of emitting the light by the living organisms is called as ಚಪ್ಪಟೆ ಹುಳುಗಳು ಅವುಗಳು ಬರುವಂತ ಫೈಲ ಅಂದ್ರೆ ಫ್ಲಾಟಿ ಎಲ್ ಮಿಂಟಿಸ್ ಅಂದ್ರೆ ಹುಳುಗಳು ಎಲ್ ಮಿಂಟಿಸ್ ಫ್ಲಾಟಿ ಎಲ್ ಮಿಂಟಿಸ್ ಇಸ್ ಅ ಸಿಂಪಲ್ ಎಕ್ಸಾಂಪಲ್ ಇದೆ ಫ್ಲಾಟಿ ಎಲ್ ಮಿಂಟಿಸ್ ಇದೆ ಫ್ಲಾಟಿ ಎಲ್ ಮಿಂಟಿಸ್ ಅಲ್ಲಿ ಜೀವಿಗಳಲ್ಲಿ ಕಂಡು ಬರ್ತವೆ ಕೆಲವು ಟೆರೆಸ್ಟ್ರಿಯಲ್ ಭೂಮಿಯಲ್ಲಿ ಕಂಡು ಬರ್ತವೆ ಸಮ್ ಆಫ್ ದೆಮ್ ಆರ್ ಪ್ಯಾರಾಸೈಟ್ ಅಂದ್ರೆ ಪರಾವಲಂಬಿಗಳಾಗಿ ಬೇರೆ ಜೀವಿಗಳಲ್ಲಿ ಸಾಯ್ತಾರೆ ಹಂಗಾಗಿ Aquatic or terrestrial or parasitic. ಇಲ್ಲಿ ನೋಡಿ ಅಲ್ಲೆಲ್ಲ ನೀವು ಟಿಶ್ಯೂ ಕ್ರಿಯೆ ನೋಡ್ತಾ ಬಂದ್ರಿ ಇಲ್ಲಿ ಸ್ವಲ್ಪ ಅಡ್ವಾನ್ಸ್ ಆಗಿದೆ ಡೈಜೆಸ್ಟ್ ಸಿಸ್ಟಮ್ ಬರ್ತಾ ಇದೆ ಇನ್ಕಂಪ್ಲೀಟ್ ಡೈಜೆಸ್ಟ್ ಸಿಸ್ಟಮ್ ಹಾಗೆ ಇಲ್ಲಿ ಆರ್ಗನ್
ಲೆವೆಲ್ ಆಫ್ ಆರ್ಗನೈಸ್ ಆರ್ಗನ್ ಆಗಿದೆ ಅಂದ್ರೆ ಸಂಕೀರ್ಣ ಮಟ್ಟದ ಸ್ವಲ್ಪ ಜೀವಿ ಸಂಕೀರ್ಣ ಆಗ್ತಾ ಇದೆ ಅಂದ್ರೆ ವಿಕಾಸದ ಹಾದಿಯಲ್ಲಿ ಮುಂದುವರೆದಂತ ಜೀವಿ ಇದು ಯಾವ್ದಕ್ಕೋಸ್ಕರ ಜಿಎನ್ ರೇಟ್ ಆಗೋದ್ರೆ ಹಂಗಾಗಿ ಇಲ್ಲಿ ಆರ್ಗನ್ ರೇಟ್ ದೇಶೋ ಆರ್ಗನ್ ರೇಟ್ ಆಫ್ ಆರ್ಗನೈಸೇಷನ್ ರೇಟ್ ಆಫ್ ಆರ್ಗನೈಸೇಷನ್ ಆರ್ಗನ್ ರೇಟ್ ಆಫ್ ಆಮೇಲೆ ಪ್ಲೀಸ್ ನೋಡಿ ಅಲ್ಲೆಲ್ಲ ನೀವು ಡಿಪ್ಲೋಪ್ಲಾಸ್ಟಿಕ್ ಅನಿಮಲ್ಸ್ ಅಂತ ಕರೀರಿ ಎರಡೇ ಜೀರ್ ಲೇಯರ್ಸ್ ಇದು ಇಲ್ಲಿ ಬರ್ತಾ ಬರ್ತಾ ಸ್ವಲ್ಪ ಅಡ್ವಾನ್ಸ್ ಆಗಿರೋ ಜೀವಿ ಇಲ್ಲಿ ನೋಡಿ ತಿಳ್ಕೊಳ್ತೇನೆ ಡಿಪ್ಲೋಪ್ಲಾಸ್ಟಿಕ್ ಅನಿಮಲ್ಸ್ ವಾಟ್ ಆರ್ ಡಿಪ್ಲೋಪ್ಲಾಸ್ಟಿಕ್ ಅನಿಮಲ್ಸ್ ಅಂದ್ರೆ ಅನಿಮಲ್ಸ್ ಆರ್ ಬಾಡಿ ತ್ರೀ ಜರ್ ಲೇಯರ್ಸ್ ಎಂಬುದು ಅಂದ್ರೆ ಮೂರು ಜರ್ ಲೇಯರ್ಸ್ ಡಿನೈಡ್ ಬಾಡಿ ಹಾಗಾಗಿ ಮಿಡಲ್ ಮೀಸೋಡಾರ್ ಅಂಡ್ ಇನ್ ಎಂಡೋಡಾರ್ ಹಿಂಗೆ ತ್ರೀ ಜರ್ ಲೇಯರ್ಸ್ ಇರೋದ್ರಿಂದ ಎಕ್ಟೋ ಒಳಗಡೆ ಮಧ್ಯದಲ್ಲಿ ಮೀಸೋ ಎಂಡ್ ಒಳಗಡೆ ಇಂಥ ಮೂರು ಜನ ಲೇಯರ್ಸ್ ಮಾಡಲ್ಪಟ್ಟಿದೆ ಎನ್ಸ್ತೇರ್ ಕಾಲ್ದಿವೆ ಸ್ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಆರ್ಗನ್ ಬ್ಲೇಡ್ ಬಂದಿದೆ ಟಿ ಒಟಿ ಕಳ್ದಿವೆ ಸ್ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಆಗಿದಾವೆ ಇವು ಆಮೇಲೆ ಟೀಸರ್ ಒಟಿ ಕಳ್ದಿವೆ ಸೆ ಎ ಸಿಲೋಮ್ ಬಾಡಿಯಲ್ಲಿ ಸಿಲೋಮ್ ಅಂದ್ರೆ ಒಂದು ಕ್ಯಾವಿಟಿ ಅದು ಸರಿಯಾದ ಸಿಲೋಮ್ ಕ್ಯಾವಿಟಿ ಇಲ್ಲ ಆ ಸಿಲೋಮ್ ಕ್ಯಾವಿಟಿ ಕ್ಯಾವಿಟಿ ಒಳಗೆ ಅಂತ ಒಂದು ಬಾಡಿ ವಾಲ್ ಅಂಡ್ ಕ್ಯಾವಿಟಿ ಮಧ್ಯದಲ್ಲಿ ಸೆಲ್ಸ್ ಗಳು ಅಲ್ಲಿ ಅಲ್ಲಿ ಕ್ಯಾವಿಟಿ ಇಲ್ಲ ತುಂಬ ಬೇರೆ ಒಂದು ಟಿಶ್ಯೂ ತುಂಬಿಕೊಂಡ್ಬಿಡುತ್ತೆ ಹಂಗಾಗಿ ಇದು ಕಾಲ್ ಎಸಿಲೋಮೇಟ್ ಅನಿಮಲ್ಸ್ ನಾವೆಲ್ಲ ಕ್ಯಾರೆಕ್ಟರ್ಸ್ ಇದೆ ಇದು ಕಾಲ್ ಎಸಿಲೋಮೇಟ್ ಅನಿಮಲ್ಸ್ ದೇರ್ ಆರ್ಗನ್ ರೇಟ್ ಡಿಪ್ಲೋಬ್ಲಾಸ್ಟಿಕ್ ಎಸಿಲೋಮೇಟ್ ಅನಿಮಲ್ಸ್ ಆಮೇಲೆ ಮುಖ್ಯವಾಗಿ ಇಲ್ಲಿ ಇದರ ಬಗ್ಗೆ ಕಲ್ತಿದ್ರೆ ಬೈಲ್ಯಾಟ್ರಲ್ ಸಿಮೆಟ್ರಿ ನಾನು ಹೇಳಿದಾಗಲೆ ಅವು ಯಾವ ಸಿಮೆಟ್ರಿ ಅಂದ್ರೆ ಸಿಮೆಟ್ರಿ ಅರೇಂಜ್ಮೆಂಟ್ ಆಫ್ ಪಾರ್ಟಿ ಪಾರ್ಟ್ಸ್ ನೋಡಿ ಈ ಜೀವಿಯಲ್ಲಿ ಒಂದು ಪ್ಲೇನ್ ಕಟ್ ಮಾಡಿ ಮಾತ್ರ ಆ ಕಡೆ ಸಮಭಾಗಗಳು ಈಸಿಯಾಗಿ ಕಾಣ್ತವೆ ಮಧ್ಯದಲ್ಲಿ ಕಟ್ ಮಾಡಿದ್ರೆ ಹಿಂಗ್ ಕಟ್ ಮಾಡಿದ್ರೆ ತಲೆ ಒಂದ್ ಕಡೆ ಅಂದ್ರೆ ಬಾಲ ಕಡೆ ಇದೆ ಅಂದ್ಕೊಂಡು ಅದ್ರ ಸಮಭಾಗಗಳು ಕಾಣೋದಿಲ್ಲ ಎಲ್ಲಾ ಭಾಗಗಳು ಈ ಕಡೆ ಇರ್ತಾವ ಆ ಕಡೆ ಹಂಗೆ ಇರ್ಬೇಕು ಅಂದಾಗ ಒಂದು ಪ್ಲೇನ್ ಕಟ್ ಮಾಡಿದಾಗ ಮಾತ್ರ ಸಮಭಾಗಗಳು ಬರುತ್ತೆ ಅದಕ್ಕೆ ನಾವು ಇಂಥ ಸಿಮೆಟ್ರಿ ನಮ್ಮ ಮನುಷ್ಯನು ಸಹ ಬೈಲ್ಯಾಟ್ರಲ್ ಸಿಮೆಟ್ರಿ ಒಂದ್ ಪ್ಲೇನ್ ಕಡಂಗೆ ಇವು ಸಹ ನೋಡಿ ಇಲ್ಲಿ ನಾವು ಫಸ್ಟ್ ನೋಟಿಸ್ ಮಾಡಿದ್ವಿ ಏನಂದ್ರೆ ಅರ್ಧನ್ ಬೇಡ ಹೊಸದ್ ಬಂತು ಆಮೇಲೆ ಏನಾಯ್ತು ಎ ಸಿಲೋಮೀಟರ್ ಅನಿಮಲ್ಸ್ ಆಯ್ತು ಇವು ಟ್ರಿಪ್ಲೋಬ್ಲಾಸ್ಟ್ ಮೂರು ಜರ್ಮ ಲೇಯರ್ಸ್ ಅಲ್ಲೆಲ್ಲ ಡಿಪ್ಲೋ ಇದು ಇದು ತ್ರೀ ಜರ್ಮ ಲೇಯರ್ಸ್ ಇಂದ ಮಾಡಲ್ಪಟ್ಟಿದೆ ಆಮೇಲೆ ಬೈಲ್ಯಾಟ್ರಲ್ ಸಿಮೆಟ್ರಿ ಬೈಲ್ಯಾಟ್ರಲ್ ಸಿಮೆಟ್ರಿ ಅಂದ್ರೇನು ಒಂದು ಪ್ಲೇನ್ ಅಲ್ಲಿ ಲಾಜಿಕಲ್ ಆಕ್ಸಿಸ್ ಅನ್ನು ಕಟ್ ಮಾಡಿದ್ರೆ ಮಾತ್ರ ಎರಡು ಸಮಭಾಗಗಳು ಬರುತ್ತೆ ಇಲ್ಲಿ ಒನ್ಲಿ ಬಾಡಿ ಕ್ಯಾನ್ ಬಿ ಡಿವೈಡ್ ಟು ಈಕ್ವಲ್ ಆಸ್ ಇನ್ ಒನ್ಲಿ ಒನ್ ಪ್ಲೇನ್ ದೆನ್ ಇಟ್ ಇಸ್ ಕಾಲ್ಡ್ ದಿ ಮೆಸ್ ಬೈಲ್ಯಾಟ್ರಲ್ ಲ್ಯಾಟ್ರಲ್ ಆ ಕಡೆ ಈ ಕಡೆ ಎರಡು ಲ್ಯಾಟ್ರಲ್ ಸೈಡ್ ಸೇಮ್ ಇರುತ್ತೆ ಒಂದು ಪ್ಲೇನ್ ಕಟ್ ಮಾಡಿದಾಗ ಮಿರರ್ ಇಮೇಜ್ ಇದ್ದಂಗೆ ದಟ್ ಇಸ್ ಕಾಲ್ಡ್ ದಿ ಮೆಸ್ ಬೈಲ್ಯಾಟ್ರಲ್ ಸಿಮೆಟ್ರಿನ ಎಕ್ಸಿಬಿಟ್ ಮಾಡ್ತಾರೆ ಆಮೇಲೆ ಇನ್ ಕೇಸ್ ದೀಸ್ ಅಲ್ಲಿ ಮುಖ್ಯವಾಗಿ ನಾನು ಹೊಡಿಕೊಳ್ತೀನಿ ಇಲ್ಲಿ ಬೈಲ್ಯಾಟ್ರಲ್ ಸಿಮೆಟ್ರಿ ಇದೆ
ಆಮೇಲೆ ಮುಖ್ಯವಾದಂತಹ ಕ್ಯಾರೆಕ್ಟರ್ಸ್ ನೋಡಿದಾಗ ಇಲ್ಲಿ ಡೈಜೆಷನ್ ಈಸ್ ಇನ್ ಕಂಪ್ಲೀಟ್, ಡೈಜೆಷನ್ ಆಗಿದೆ ಪೂರ್ತಿಯಾದ ಡೈಜೆಸ್ಟ್ ಅಂದ್ರೆ ಆರ್ಗನ್ ಸಿಸ್ಟಮ್ ಬಂದಿದೆ ಅಂತ ಹೇಳಿದ್ರೆ ಡೈಜೆಸ್ಟ್ ಸಿಸ್ಟಮ್ ಬಂದು ನೋಡಿದೆ. ಆಮೇಲೆ ನೋಡಿದ ಲೀಡ್ಸ್ ಅಲ್ಲಿ ಕರೆಕ್ಟ್ ಅದು ಮುಂಭಾಗ ಇದು ರನ್ ಆಗುತ್ತೆ. ಇಲ್ಲಿ ಇಲ್ಲಿ ರೆಡ್ ಕಲರ್ ಇದೆ ಟೈಲ್ಸ್ ಇದು ಸೀರಿಯಲ್ ಕಟ್ ಆಗುತ್ತೆ ಬ್ರಾಂಚಸ್ ಅಲ್ಲಿ ಯಾರು ತೋರಿಸ್ತು ಮತ್ತೆ ಆರ್ ಇದೆ ವಾಪಸ್ ಮತ್ತೆ ಇದೆ ಆರ್ ಇದೆ ಇದೆ ಓಪನಿಂಗ್ ಬಂದು ಬರ ಹೋಗುದು ಮೌತ ಡಿಎಲ್ಎಕ್ಸ್ ಗೋದ್ವಾರ ಅಂತಲ್ಲ ಎರಡು ಓಪನಿಂಗ್ ಇಲ್ಲ ಆರ್ ಒಂದು ತಗೊಂಡಿದೆ ಅಂದ್ರೆ ಬಾಡಿ ಎಲ್ಲ ಆರ್ ಗರಿಷ್ಠ ಆಗುತ್ತೆ ಎಂಟ್ರೆನ್ಸ್ ಇಂದ ಇಲ್ಲಿ ಆರ ಇಲ್ಲಿ ಬಾಡಿ ಆಸ್ತಿಗಳೆಲ್ಲ ಇಟ್ಕೊಂತ ಬ್ರಾಂಚ್ ಆಗಿದೆ ಬ್ರಾಂಚ್ ಟೈಪ್ ಬ್ರಾಂಚ್ ಇಂಟರ್ಸ್ಟೈಲ್ ಬ್ರಾಂಚ್ ಆಗಿದೆ ಪ್ಯಾರೆಂಟ್ಸ್ ಇಟ್ಕೊಳತ್ತೆ ಆ ತ್ಯಾಜ್ಯ ವಸ್ತುಗಳು ಮತ್ತೆ ದೈಷ್ಣ ತ್ಯಾಜ್ಯ ವಸ್ತು ಮತ್ತೆ ಮುಖಾಂತರ ಬಂದು ಹೊರ ಹೋಗುತ್ತೆ ಏನ್ ತಿಳ್ಕೊಂಡಿದೆ ಡೈರಿ ಸಿಸ್ಟಮ್ ಇಸ್ ಇನ್ಕಂಪ್ಲೀಟ್ ಡೈರಿ ಸಿಸ್ಟಮ್ ಏನಾಗಿದೆ ಇನ್ಕಂಪ್ಲೀಟ್ ಡೈರಿ ಸಿಸ್ಟಮ್ ಇಸ್ ಇನ್ಕಂಪ್ಲೀಟ್ ಇನ್ಕಂಪ್ಲೀಟ್ ಡೈರಿ ಸಿಸ್ಟಮ್ ರೈಟ್ ಇಯರ್ ಇನ್ಕಂಪ್ಲೀಟ್ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಡೈಜೆಸ್ಟಮ್ ಕೊಟ್ಟಿಲ್ಲ ಇನ್ಕಂಪ್ಲೀಟ್ ಡೈಜೆಸ್ಟಮ್ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಆದ್ರೆ ಇಲ್ಲಿ ನೋಡಿ ಡೈಜೆಸ್ಟನ್ ಇನ್ಕಂಪ್ಲೀಟ್ ಡೈನಲ್ ಸಿಸ್ಟಮ್ ಇನ್ಕಂಪ್ಲೀಟ್ ಇದರಲ್ಲಿ ವೆಂಟ್ರಲ್ ಪ್ಲೇನಿಯಾ ಅಂತ ಒಂದು ಪ್ರಾಣಿ ಇದೆ ಇದರಲ್ಲಿ ಚಪ್ಪಡಿಗಳು ಇದರಲ್ಲಿ ನೋಡಿ ನರ್ವಸ್ ಸಿಸ್ಟಮ್ ಇದೆ ಅಂದ್ರೆ ಅಲ್ಲಿ ನಮ್ಮ ನೆಟ್ವರ್ಕ್ ಆಫ್ ನರ್ವಸ್ ಸೆಲ್ಸ್ ಕಂಡಿದೆ ಸಿಲೆಂಟ್ ಡೇಟಾ ಅಂದ್ರೆ ಇಲ್ಲಿ ಸೆಲ್ಫ್ ಅಡ್ವಾನ್ಸ್ ಆದ ನರ್ವಸ್ ಸಿಸ್ಟಮ್ ಇದೆ ನೋಡಿ ಹೇಗಿದೆ ಇಸ್ ಇಟ್ ದಿ ಲ್ಯಾಡರ್ ಟೈಪ್ ಆಫ್ ನರ್ವಸ್ ಲ್ಯಾಡರ್ ಟೈಪ್ ಆಫ್ ನರ್ವಸ್ ಅಂದ್ರೆ ಜಂಗೆ ಪೀರಾ ಆಂಟಿಯರ್ ಗ್ಯಾಂಗ್ಲಿಯಾ ಸೆಕ್ರಿಟರಿ ಸೆಲ್ಸ್ ಸೆಕ್ರಿಟರಿ ನರ್ವಸ್ ಸೆಕ್ರಿಟರಿ ಗ್ಯಾಂಗ್ಲಿಯಾ ಇದೆ ದಿಸ್ ಕಾಲ್ಡ್ ಆಸ್ ಆಂಟಿಯರ್ ಗ್ಯಾಂಗ್ಲಿಯಾ ಆಂಟಿಯರ್ ಗ್ಯಾಂಗ್ಲಿಯಾ ಆಮೇಲೆ ಡಬಲ್ ಇದು ನಮ್ಮ ಬರ್ತಾ ಚಿತ್ರ ಇದೆ ಕೆಳಭಾಗ ಕೆಳಗಡೆ ಒಂದಾಗ್ತದೆ ಲಾಂಜಿಟುಡಿನಲ್ ನರ್ವ್ ಕಾರ್ಡ್ಸ್ ಆಮೇಲೆ ಲಾಂಜಿಟುಡಿನಲ್ ನರ್ವ್ ಕಾರ್ಡ್ಸ್ ನಮ್ಮ ಬರ್ತಾ ಕಡೆ ಇದೆ ಇಲ್ಲ ಇದೆ ಸ್ಪ್ರೆಡ್ ಆಗ್ತವೆ ಲುಕ್ ಲೈಕ್ ಲ್ಯಾಡರ್ ಹೇಳಿ ಲ್ಯಾಡರ್ ಟೈಪ್ ಆಫ್ ನರ್ವ್ ಸಿಸ್ಟಮ್ ವಿತ್ ಎ ಪೇರ್ ಆಫ್ ಆಂಟಿಯರ್ ಗ್ಯಾಂಗ್ಲಿಯಾ ಅಂಡ್ ಡಬಲ್ ಎರಡು ಕೆಳಗಡೆ ಹೋಗ್ತಿರೋದು ಬಾಡಿ ನಮ್ದು ಇದು ವೆಂಟ್ರಲ್ ಭಾಗ ದಿಸ್ ಇಸ್ ಡಾರ್ಸಲ್ ನಮಗೆ ಆ ಜೀವಿ ಕೆಳಭಾಗದಲ್ಲಿ ಎರಡರ ಹತ್ರ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ಸ್ ಇಸ್ ಇಸ್ ಎ ಟೈಪ್ ಆಫ್ ನರ್ವ್ ಸಿಸ್ಟಮ್ ಎಂಟರ್ ನರ್ವ್ ಸಿಸ್ಟಮ್ ಇದೆ ಈಸ್ ಆಗಿದೆ ನಮಗೆ ಲ್ಯಾಡರ್ ಟೈಪ್ ಆಫ್ ನರ್ವ್ ಸಿಸ್ಟಮ್ ಲ್ಯಾಡರ್ ಟೈಪ್ ಆಫ್ ನರ್ವ್ ಸಿಸ್ಟಮ್ ಅಂದ್ರೆ ಏನು ಆಂಟಿಯರ್ ಗ್ಯಾಂಗ್ಲಿಯಾ ಇರ್ತವೆ ಮುಂದ್ಗಡೆ ಎರಡು ಆಂಟಿಯರ್ ಗ್ಯಾಂಗ್ಲಿಯಾ ಅವರನ್ನ ಬ್ರೈನ್ ಅಂತ ಹೇಳ್ಬೋದು ನಮಗೆ ಬ್ರೈನ್ ಅಲ್ಲಿ ಸೆರೆಬ್ರಮ್ ಸೆರೆಬ್ರಮ್ ಅಂತಲ್ಲ ಅಂದ್ರೆ ಈ ದೀರ್ಘಕಾಲ ಗ್ಯಾಂಗ್ ಗ್ಯಾಂಗ್ಲಿಯಾ ಇದಾವ ಅಂತ ಅವರು ನಾವು ಬ್ರೈನ್ ಅಂತ ಕನ್ಸಿಡರ್ ಮಾಡ್ಕೋಬಹುದು ಆಂಟಿರಿಯರ್ ಗ್ಯಾಂಗ್ಲಿಯಾ ಆಮೇಲೆ ಇದರಲ್ಲಿ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ಡಬಲ್ ಎರಡು ಕೆಳಗಡೆ ಇರುವಂತ ವೆಂಟ್ರಲ್ ನರ್ವ್ ಕಾರ್ಡ್ ಅಂದ್ರೆ ಕಾರ್ಡ್ ಕಾರ್ಡ್ ಇಸ್ ಎ ಟೈಪ್ ಆಫ್ ಕೊಡಿಗಳ ನರ್ವ್ ಸಿಸ್ಟಮ್ ಆಮೇಲೆ ಡೈ ಸಿಸ್ಟಮ್ ಬಂತು ಸ್ವಲ್ಪ ನರ್ವ್ ಸಿಸ್ಟಮ್ ಸ್ವಲ್ಪ ಮುಂದುವರೆದ ವಿಕಾಸ ಆಗಿದೆ ಇನ್ನ ಯಾವ ಸಿಸ್ಟಮ್ ಅಂದ್ರೆ ಓಡಿಕೊಳ್ತೇವೆ ಆಸ್ ಎ ರೆಸ್ಪಿರೇಟರಿ ಸಿಸ್ಟಮ್ ಆಮೇಲೆ ಸರ್ಕ್ಯುಲೇಟರಿ ಸಿಸ್ಟಮ್ ಇಲ್ಲಿ ಇನ್ನು ಆಬ್ಸೆಂಟ್ ಅವೆರಡೂ ಇಲ್ಲ ಯಾವ ಯಾವ ಎರಡು ಸಿಸ್ಟಮ್ ಡೆವಲಪ್ ಆಗಿಲ್ಲ ಅಂದ್ರೆ ಸಿಸ್ಟಮ್ ಬಂದಿದೆ ಇನ್ಯಾವ ಸಿಸ್ಟಮ್ ಇಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲ ರೆಸ್ಪಿರೇಟರಿ ಸರ್ಕ್ಯುಲೇಟರಿ ಸಿಸ್ಟಮ್ ಏನಾಗಿದೆ ಆಂಟಿ ಇನ್ನು ಬಂದಿಲ್ಲ ವಿಕಾಸ ಆಗಿಲ್ಲ ಈ ಸಿಸ್ಟಮ್ದು ಈಗ ಅಂದ್ರೆ ಸಿಂಪಲ್ ಮೆಥಡ್ ಆಗುತ್ತೆ ಬಾಡಿಯಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಸೆಲ್ಸ್ ಮಧ್ಯೆ ಸೆಲ್ಸ್ ಮತ್ತು ಸರೌಂಡಿಂಗ್ ಗೆ ಸರ್ಕ್ಯುಲೇಷನ್ ಅಂದ್ರೆ ಆರ್ ಎಲ್ಲ ಡೈಜೆಸ್ಟ್ ಬಾಡಿ ಬ್ಯಾಂಕ್ಸ್ ಅಂದ್ರೆ ಡ್ರೈ ಸಿಸ್ಟಮ್ ಅಂದ್ರೆ ಬಾಡಿ ಎಲ್ಲ ಕಡೆ ಪೋಸ್ಟ್ ಆಫ್ ಅಲ್ಲೇ ಇಟ್ಕೊಂಡ ಸೆಲ್ಸ್ ಹಂಗಾಗಿ ಸರ್ಕ್ಯುಲೇಷನ್ ಸಿಸ್ಟಮ್ ಅವಶ್ಯಕತೆ ಇಲ್ಲಿ ಕಂಡು ಬಂದಿಲ್ಲ ಹಂಗಾಗಿ ರೆಸ್ಪಿರೇಟರಿ ಸಿಸ್ಟಮ್ ಅಂಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಸರ್ ಆಬ್ಸೆಂಟ್
ಆದ್ರೆ ನೆಕ್ಸ್ಟ್ ಒಂದು ಸಿಸ್ಟಮ್ ಅಲ್ಲಿ ಇರ್ಲಿಲ್ಲ, ಯಾರಲ್ಲಿ ಇಸೋಲೇಟೆಡ್ ಅಲ್ಲಿ ಒಂದು ಬಂದಿದೆ. ಯಾರು ನೆಕ್ಸ್ಟ್ ಅಂದ್ರೆ ಎಕ್ಸಿಟರಿ ಸಿಸ್ಟಮ್. ಎಕ್ಸಿಟರಿ ಸಿಸ್ಟಮ್ ಬೈ ಮೀನ್ಸ್ ಅಬೆ ಸರ್ಟನ್ ಸೆಲ್ಸ್ ಕಾಲ್ಡ್ ದಿ ಫಿಲ್ಟರ್ ಮಾಡ್ತ ಸೆಲ್ಸ್ ಅವನ ಫ್ಲೇಮ್ ಸೆಲ್ಸ್ ಅಂತ ಕರಿತೀವಿ. ನೋಡಿ ಕಾಲ್ ಇಮೇಜ್ ಫ್ಲೇಮ್ ತರ, ಫ್ಲೇಮ್ ಅಂದ್ರೆ ಅದು ಬೆಂಕಿ ತರ ಕಾಣ್ತಂದ್ರೆ ಅವನ ಸೆಲ್ಸ್ ನ ಅರೇಂಜ್ ಆತರ ಕಾಣತಾವ. ಇದನ್ನ ಫ್ಲೇಮ್ ಸೆಲ್ಸ್ ಅಂತ ಕರಿತೀವಿ. ಎಕ್ಸ್ಕ್ರೀಷನ್ ಇಸ್ ಬೈ ಮೀನ್ಸ್ ಆಫ್ ಫ್ಲೇಮ್ ಸೆಲ್ಸ್. ತ್ಯಾಜ್ಯ ವಸ್ತು ಹೊರ ಹಾಕ್ಲಿಕ್ಕೆ ಫ್ಲೇಮ್ ಸೆಲ್ಸ್ ಅಂದ್ರೆ ಎಕ್ಸ್ಕ್ರೀಷನ್. ಎಕ್ಸ್ಕ್ರೀಷನ್ ಬೈ ಮನ್ಮಾಸ ಕೇಳ್ತಾರೆ ಕೊಡದೆ ಎಕ್ಸ್ಕ್ರೀಷನ್ ಇನ್ಕಂಪ್ಲೀಟ್ ಐ ಸಿಸ್ಟಮ್ ಒಂದೇ ಜೀವಿಯಲ್ಲಿ ಎರಡು ಸೆಕ್ಸ್ ಆರ್ಗನ್ಸ್ ಗಳು ಕಂಡು ಬಂದಿರ್ತವೆ. ನಾಟ್ ಸಪರೇಟ್ ಅನ್ನೋದು ನೀವು ಹರ್ಮೋಫ್ರೈಟ್ ಅಂತಾಗ ಏನು ಎರಡು ಜೀವಿಗಳು ಒಂದೇ ಜೀವಿಯಲ್ಲಿ ಎರಡು ಸೆಕ್ಸ್ ಆಗ ಮೇಲ್ ಅಂಡ್ ಫಿಮೇಲ್ ಸೆಕ್ಸ್ ಆಗ ಅಂತ ಹೇಳಿದ್ರೆ ದೇ ಆರ್ ಹರ್ಮೋಫ್ರೈಟ್ ಅನ್ನೋದು. ಅಂಡ್ ಫರ್ಟಿಲೈಸೇಷನ್ ಇಸ್ ಇಂಟರ್ನಲ್, ಫರ್ಟಿಲೈಸೇಷನ್ ಒಳಗೆ ನಡೀತದೆ. ಯಾಕಂದ್ರೆ ಎರಡು ಸೆಕ್ಸ್ ಒಂದೇ ಜೀವಿ ಇದೆ. ಫರ್ಟಿಲೈಸೇಷನ್ ಇಸ್ ಇಂಟರ್ನಲ್, ಡೆವಲಪ್ಮೆಂಟ್ ಇಸ್ ಡೈರೆಕ್ಟ್ ಆರ್ ವಿಚ್ ಆಲ್ಸೋ ಕಾಲ್ಡ್ ಇಸ್ ಇಂಡೈರೆಕ್ಟ್ ವಿತ್ ಮೆನಿ ಲಾರ್ಮಲ್ ಸ್ಟೇಜ್. ಡೆವಲಪ್ಮೆಂಟ್ ಅಂದ್ರೆ ಬೆಳವಣಿಗೆ ನೋಡಿದಾಗ ಇದರಲ್ಲಿ ಎರಡು ಬೆಳವಣಿಗೆಗಳು ಕಂಡು ಬರ್ತವೆ. ಡೆವಲಪ್ಮೆಂಟ್ ಈಸ್ ಡೈರೆಕ್ಟ್ ಅಂದ್ರೆ ಡೈರೆಕ್ಟ್ ಆಗಿ ಜೀವಿ ಹುಟ್ಟುತ್ತೆ ಅನ್ನೋದ್ರಿಂದ ಅದರ ಕಡೆಗೆ ಆ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಈಸ್ ಡೈರೆಕ್ಟ್ ಇಂಡೈರೆಕ್ಟ್ ಆರ್ ತಗೋಬೇಕು. ಎರಡು ಸಿಕ್ಸ್ ಅಂತ ಒಂದಲೆ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್, ಡೆವಲಪ್ಮೆಂಟ್ ಈಸ್ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್. ಅನೇಕ ಲಾರ್ವಾಗಳ ಮುಖಾಂತರ ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ ಇಂಥ ಜೀವಿಗಳಲ್ಲಿ ಒಂದು ಗ್ರೇಟ್ ಪವರ್ ಆಫ್ ರೀಜನರೇಷನ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಪ್ಲಾನ್ ಏರಿಯಾ ಪ್ಲಾಟಿಯಲ್ಲಿ ಮಿಸ್ ದೇ ಗ್ರೇಟ್ ಪವರ್ ಆಫ್ ರೀಜನರೇಷನ್. ಗ್ರೇಟ್ ಪವರ್ ಆಫ್ ರೀಜನರೇಷನ್ ಅಂದ್ರೆ ಈ ಜೀವಿ ಯಾವುದೇ ಒಂದು ಬಾಲ ಕಟ್ಟಾದ್ರೆ ಕಟ್ ಆಗಿದೆ ಎಕ್ಸಿಡೆಂಟಲ್ ಈ ಕಟ್ ಪಾರ್ಟ್ ಇಂದ ಹೊಸ ಜೀವಿ ಮತ್ತೆ ಡೆವಲಪ್ ಆಗುತ್ತೆ. ಈಗ ಈ ರೀತಿಯಾಗಿ ಏನಾಗಿದೆ ನ್ಯೂ ಆರ್ಗನಿಸಮ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿ ಟ್ರಿನಿಟಿ. ಪ್ಲೇನಿನ ಮುಖ್ಯ ಒಂದು ಲಕ್ಷಣ ಪವರ್ ಆಫ್ ರೀಜನರೇಷನ್. ಪವರ್ ಆಫ್ ರೀಜನರೇಷನ್ ಒಂದು ಆರ್ಗನ್ ಗ್ರೇಡ್ ಬಂದಿರುವಂತದ್ದು. ಆಮೇಲೆ ಬೈಲಾಟ್ರಲ್ ಸಿಮೆಟ್ರಿ ವಸ್ತಾಗ ಕಂಡು ಬಂದಿರುವಂತದ್ದು ಇಲ್ಲಿ. ಆಮೇಲೆ ಟ್ರಿಪ್ಲೋಬ್ಲಾಸ್ಟಿಕ್ ನೇಚರ್ ಕಂಡು ಬಂದಿರುವಂತದ್ದು. ನರ್ವಸ್ ಸಿಸ್ಟಮ್ ಅಲ್ಲಿ ಲ್ಯಾಡರ್ ಟೈಪ್ ಆಫ್ ಸಿಸ್ಟಮ್ ಕಂಡು ಬಂದಿರುವಂತದ್ದು. ಆಮೇಲೆ ಇನ್ಕಂಪ್ಲೀಟ್ ಆದಂತ ಒಂದು ಡೈಜೆಸ್ಟ್ ಸಿಸ್ಟಮ್ ಇದೆ. ಡೈಜೆಸ್ಟ್ ಸಿಸ್ಟಮ್ ಸ್ವಲ್ಪ ಡೆವಲಪ್ ಆಗಿದೆ. ಆಮೇಲೆ ಸ್ವಲ್ಪ ಎಕ್ಸಿಟರಿ ಸಿಸ್ಟಮ್ ಬಂದಾಗ ಫ್ಲೇಮ್ ಸೆಲ್ಸ್ ಕಂಡು ಬರ್ತವೆ ಇದರಲ್ಲಿ. ಆದ್ರೆ ಎರಡು ಸಿಸ್ಟಮ್ಗಳಲ್ಲಿ ಡೆವಲಪ್ ಆಗಿಲ್ಲ. ಯಾವುವು ಅಂದ್ರೆ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಅನ್ನೋದು ಕಡೆ ಸರ್ಕ್ಯುಲೇಟರಿ ಸಿಸ್ಟಮ್. ದೀಸ್ ಟೂ ಸಿಸ್ಟಮ್ಸ್ ಆರ್ ನಾಟ್ ಅವರ್. ಓಕೆ, ದಿಸ್ ಇಸ್ ವಾಟ್ ಕಾಲ್ಡ್ ಸಮ್. ದೀಸ್ ಆರ್ ಕಾಲ್ಡ್ ಹರ್ಮೋಫ್ರೈಟ್. ಫರ್ಟಿಲೈಸೇಷನ್ ಒಳಗಡೆ ನಡೀತದೆ. ಆಮೇಲೆ ಡೆವಲಪ್ಮೆಂಟ್ ಈಸ್ ಐದರ್ ಡೈರೆಕ್ಟ್ ಆಫ್ ಡೆವಲಪ್ಮೆಂಟ್
ಆರ್ ಇಂಡೈರೆಕ್ಟ್ ಟೈಪ್ ಆಫ್ ಟೆಲರ್. ದೀಸ್ ಆರ್ ವಾಟ್ ಕಾಲ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ವಿತ್ ರಿಗಾರ್ಡ್ ಟು ದಿ ಪ್ಲಾಟಿನಮ್ ಲಿಮಿಟ್ಸ್. ವಾಟ್ ಆರ್ ದಿ ಆರ್ಗನೈಸಮ್ಸ್ ಕನ್ಸರ್ನ್ಡ್ ಇನ್ ದಿಸ್ ಫೈಲಮ್? ದಿ ಇನ್ಕ್ಲೂಡ್ಸ್ ಒನ್ ಆಫ್ ದಿ ಅದರ್ಸ್ ಆರ್ ಪ್ಯಾರಾಸೈಟಿಕ್ ಕ್ಯಾರೆಕ್ಟರಿಸಮ್ ಕಾಲ್ಡ್ ಲಿವರ್ ಫ್ಲೂ. ಇದನ್ನ ನಾವು ಲಿವರ್ ಫ್ಲೂ ಅಂತ ಕರಿತೀವಿ. ಹೆಪಾಟಿಕಾ ವಾಟ್ ಕಾಲ್ಡ್ ಇಮೇಜ್ ಹೆಪಾಟಿಕಾ ಅಂತ ಕರಿತೀವಿ. ನಾ ಲಿವರ್ ಫ್ಲೂ ಇಸ್ ಆಲ್ಸೋ ಕಾಲ್ಡ್ ಇಮೇಜ್ ಫ್ಯಾಶಿಯೋಲಾ ಹೆಪಾಟಿಕಾ. ಫ್ಯಾಶಿಯೋಲಾ ಹೆಪಾಟಿಕಾ ಕಂಡು ಬರುತ್ತೆ. ಆಮೇಲೆ ಪ್ಲನೇರಿಯಾ ಅಂತ ಕರಿತೀವಿ. ಪ್ಲನೇರಿಯಾ ಇಸ್ ಕಾಲ್ಡ್ ಇಮೇಜ್ ಡ್ಯೂಜೆಸಿಯಾ ಅಂತ ಕರೀತಾರೆ. ಅನದರ್ ಒನ್ ಎಕ್ಸಾಂಪಲ್ ಕೆ ಸಿ ವಾಟ್ ಕಾಲ್ಡ್ ಇಮೇಜ್ ಟೇಪ್ ವರ್ಮ್ ಲಾಡಿ ಹುಳು. ಚಪ್ಪಟೆ ಹುಳುಗಳಲ್ಲಿ ಬೇಸ್ಟ್ ಎಕ್ಸಾಂಪಲ್ ಕಳೆದಿದೆ ಟೇಪ್ ವರ್ಮ್. ಕೆ ಸಿ ಎ ದಿಸ್ ಇಸ್ ವಾಟ್ ಯು ಕಾಲ್ ಇಟ್ಸ್ ಎ ಟೇಪ್ ವರ್ಮ್. ಟೇಪ್ ಕಣ ದಿಸ್ ಇಸ್ ವಾಟ್ ಯು ಕಾಲ್ ಟೇಪ್ ವರ್ಮ್. ಇಯರ್ ಆಲ್ಸೋ ಯು ಕ್ಯಾನ್ ಸಿ ದಿಸ್ ಪ್ಯಾರಾಸೈಟಿಕ್ ಅಡಾಪ್ಟೇಷನ್ ಮಾಡ್ಕೊಂಡಿರುತ್ತೆ. ಕೈಟಿನಿಯಸ್ ಆಗಿರುವಂತ ಒಂದು ಬಾಡಿ ವಾಲ್ ಇರುತ್ತೆ. ಅದರಲ್ಲಿ ಯು ನಾಟ್ ಈಸಿಲಿ ಡೈಜೆಸ್ಟೆಡ್ ಬೈ ದಿ ಆರ್ಗನಿಸಮ್ ಇನ್ ದ ಎನ್ಸೈಮ್ಸ್ ಇಂದ ಇಟ್ಸ್ ನಾಟ್ ಈಸಿಲಿ ಡೈಜೆಸ್ಟೆಡ್. ಅಂಡ್ ಗ್ರೇಟ್ ಪವರ್ ಆಫ್ ದಿಸ್ ಹೇವಿಂಗೆ ರೀಪ್ರೊಡಕ್ಷನ್ ಎಬಿಲಿಟಿ ವೆರಿ ಮಚ್ ಡೆವಲಪ್ಡ್ ಇನ್ ದೀಸ್. ಹೆಚ್ಚಿನ ರೀಪ್ರೊಡಕ್ಟಿವ್ ಎಬಿಲಿಟಿ ಚೆನ್ನಾಗಿರುತ್ತೆ. ದೇ ಕ್ಯಾನ್ ಮಲ್ಟಿಪ್ಲೈ ವೆರಿ ರ್ಯಾಪಿಡ್ಲಿ. ದೇ ಕ್ಯಾನ್ ಸಕ್ ದಿ ನ್ಯೂಟ್ರಿಯಂಟ್ಸ್ ಫ್ರಮ್ ದಿ ಹೋಸ್ಟ್. ಯಾವ ಜೀವಿಯಲ್ಲಿ ಇರುತ್ತೆ ಆ ಹೋಸ್ಟ್ ಜೀವಿಯಿಂದ ಆಹಾರವನ್ನು ತಗೊಂಡು ಬೇಗ ಅದು ಬೆಳ್ಕೊಂಡು ಮಲ್ಟಿಪ್ಲೈ ಆಗುತ್ತೆ. ಇಂಟೆಸ್ಟೈನ್ ಅಲ್ಲಿ ಕಂಡು ಬರುತ್ತೆ. ದೋಸ್ ಹೂ ಈಟ್ ಪೋರ್ಕ್ ದೇ ಆರ್ ಯೂಸ್ವಲಿ ಇನ್ಫೆಕ್ಟೆಡ್ ವಿತ್ ದಿಸ್ ಟೇಪ್ ವರ್ಮ್ ಇಂದ ಲಾಡಿ ಹುಳಿಂದ ತುತ್ತಾಗ್ತದೆ. ಪರ್ಸನ್ಗೆ ಮಾನಿಮಿಕ್ ಆಗ್ತಾರೆ ಬಿಕಾಸ್ ದೇ ಮೋಸ್ಟ್ ಆಫ್ ದಿ ನ್ಯೂಟ್ರಿಯಂಟ್ಸ್ ವಾಟ್ ವಿ ಈಟ್ ದಟ್ ಇಸ್ ಈಟನ್ ಬೈ ದೋಸ್ ಆರ್ಗನಿಸಮ್ಸ್. ಇಟ್ ಕ್ಯಾನ್ ವೆರಿ ಇಟ್ ಕ್ಯಾನ್ ಗ್ರೋ ವೆರಿ ರ್ಯಾಪಿಡ್ಲಿ ಇನ್ ಸೆವರಲ್ ಮೀಟರ್ಸ್ ಲೈಕ್ ದಿಸ್. ಅಂಡ್ ದಿಸ್ ಇಸ್ ಕಾಲ್ಡ್ ಎಮಿಜೆ. ಅಂಡ್ ಆಲ್ಸೋ ಲೇಸ್ ಇಂಡಸ್ಟ್ರಿ ಅಂಟ್ಕೊಂಡ್ಲಿಕ್ಕೆ ಕೆಲವು ಸಕ್ ಉಕ್ಸ್ ಅಂಡ್ ಸಕ್ಕಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಟೇಪ್ ಒನ್ ಇಸಿ ಟೇಪ್ ಒನ್ ಅಂದ್ರೆ ವೆರಿ ಮಚ್ ಉಕ್ಸ್ ಅಂಡ್ ಸಕ್ಕಸ್ ಆರ್ ಪ್ರೆಸೆಂಟ್ ಇಯರ್. ಓಕೆ ಆಲ್ ದಿಸ್ ಲುಕ್ ಲೈಕ್ ಟೇಪ್ಸ್ ಲೈಕ್ ಯು ಟೇಕ್ ದಿಸ್ ಮೇಕ್ ದಿಸ್ ಪ್ರೆಸೆಂಟ್ ಆಟ್ ಇಸ್ ಎ ಪ್ರೋಗ್ರೆಸಿವ್ ಬಾಡಿ ಇಂಪ್ರೂವ್ಮೆಂಟ್ ಸೆವರಲ್ ಡಿವಿಷನ್ ಇದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ದಿಸ್ ಎ ಯಂಗರ್ ಪಾರ್ಟ್ ಇಮೇಜ್ ಇಸ್ ಪ್ರೋಗ್ರೆಸಿವ್ ಅಂಡ್ ವಾಟ್ ಕಾಲ್ ದಿಸ್ ನೆಕ್ಸ್ಟ್ ಬರ್ತಾ ಬರ್ತಾ ಮೆಚೂರ್ ಅಂಡ್ ಗ್ರಾವಿಟ್ ಪ್ರೋಗ್ರೆಸಿವ್ ಮೆಚೂರ್ ಅಂಡ್ ಗ್ರಾವಿಟ್ ಪ್ರೋಗ್ರೆಸಿವ್ ಅಂತ ಬರ್ತಾರೆ. ಇಸ್ ಎ ಡೇಸ್ ಆಲ್ಸೋ ಸಕ್ಸಸ್ ಆರ್ ಪ್ರೆಸೆಂಟ್. ದಿಸ್ ಇಸ್ ಎ ಎಕ್ಸಾಂಪಲ್ ಫಾರ್ ಪ್ಲಾಟಿನಮ್. ದಿಸ್ ಇಸ್ ಐ ವಾಂಟ್ ಟು ನೆನ್ಪಿಟ್ಕೊಳ್ಳಿ. ಪ್ಲಾಟಿಲ್ ಲಿವರ್ ಫ್ಲೂ ಪ್ಲನೇರಿಯಾ ಅಂಡ್ ಟೇಪ್ ಒನ್. ಟೇಪ್ ಒನ್ ಇಸ್ ಕಾಲ್ಡ್ ಸ್ಪೀನಿಯರ್ ಸೋಡಿಯಂ. ವಿತ್ ದಿಸ್ ಐ ವಾಂಟ್ ಟು ಕಂಪ್ಲೀಟ್ ದಿ ಬಟ್ ಇಕಲ್ ದಿ ಟೂ ಫೈಲಮ್ಸ್ ಕಾಲ್ಡ್ ಟಿನೋಫೋರಾ. ಅನದರ್ ಎಕ್ಸಾಂಪಲ್ ಇಸ್ ಕಾಲ್ಡ್ ಪ್ಲಾಟಿಕ್. ಥ್ಯಾಂಕ್ ಯು.